ನಮಸ್ಕಾರ ಕನ್ನಡ ಟಿವಿ ಅಗ್ರ ವಾರ್ತೆಗಳಿಗೆ ಸ್ವಾಗತ. ನಾನು ಸುನಿಲ್ ಬಿ ಎಸ್. ಇಂದಿನ ಮೊದಲ ಸುದ್ದಿ ನೋಡೋದಾದ್ರೆ, ಇಂದು ಕುಷ್ಟಗಿ ಪಟ್ಟಣದ ಗಾಂಧಿನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಕೊಠಡಿಗಳನ್ನು ಉದ್ಘಾಟನೆ ಮಾಡಲಾಗಿರುವಂತದ್ದು. ಪ್ರಾಥಮಿಕ ಶಾಲಾ ಕಟ್ಟಡ ಉದ್ಘಾಟನೆ ಮಾಡಿದಂತಹ ಶಾಸಕ ಅಮರೇಗೌಡ ಪಾಟೀಲ್ ಬಯ್ಯಾಪುರ ಅವರು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅನುದಾನದಲ್ಲಿ 5 ಕೊಠಡಿಗಳನ್ನು ಹೊಸದಾಗಿ ಕಟ್ಟಿಸಲಾಗಿದೆ. 50 ಲಕ್ಷ ಅನುದಾನದಲ್ಲಿ ನಿರ್ಮಾಣಗೊಂಡಂತಹ ಶಾಲಾ ಕೊಠಡಿಗಳು ಈ ಕಾಮಗಾರಿ ಚೆನ್ನಾಗಿ ಆಗಿದೆ. ಇದೇ ಅನುದಾನದಲ್ಲಿ ಅಂದಾಜು 5-6 ಲಕ್ಷ ಹಣವನ್ನು ಉಳಿತಾಯ ಮಾಡಿ ಕೊಠಡಿಗಳಿಗೆ ಗ್ರಾನೈಟ್ ತಂದು ಹಾಕಲಾಗಿರುವಂತದ್ದು. ಇಲ್ಲಿ ಬಹಳ ದಿನಗಳಿಂದ ಶಾಲಾ ಕೊಠಡಿಗಳ ಕೊರತೆ ಇತ್ತು. ಆದರೆ ಇನ್ನು ಶಾಲಾ ಮುಖ್ಯೋಪಾಧ್ಯಾಯರೊಂದಿಗೆ ಚರ್ಚಿಸಿ ನಿರುಪಯುಕ್ತ ಕಟ್ಟಡಗಳನ್ನು ತೆರವುಗೊಳಿಸಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ಭಾಳಪ್ಪ ಬೇವಿನಕಟ್ಟಿ, ಮುಖ್ಯೋಪಾಧ್ಯಾಯಿನಿ ರತ್ನಮ್ಮ ದೇಸಾಯಿ, ತಾಲೂಕು ಪಂಚಾಯತ್ ಇಒ ಕೆ ತಿಮ್ಮಪ್ಪ, ಮುಖಂಡರಾದಂತಹ ಮಂಜುನಾಥ್ ಕಟ್ಟಿಮನಿ, ಟಿ ಕೃಷ್ಣಮೂರ್ತಿ, ನಿರ್ಮಿತಿ ಕೇಂದ್ರದ ಅಧಿಕಾರಿ ಆದೇಶ ಮತ್ತು ಅಶೋಕ್ ಸೇರಿದಂತೆ ಶಿಕ್ಷಣ ಇಲಾಖೆ ಅಧಿಕಾರಿ ವರ್ಗದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಆರ್ ಶರಣ ಭಗುಮಗರ, ಕನ್ನಡ ಟಿವಿ, ಕೊಪ್ಪಳ. ಗಾಂಧಿನಗರದ ಹಿರಿಯ ಪ್ರಾಥಮಿಕ ಶಾಲೆಯ 5 ಕೊಠಡಿಗಳನ್ನು ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಥವಾ ಇತ್ತೀಚೆಗೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಂತ ನಾವು ಕರಿತೀವಿ, ಆ ಅಭಿವೃದ್ಧಿ ಮಂಡಳಿಯಿಂದ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿದ್ದು ಮತ್ತು ಇದಕ್ಕೆ ಒಂದು 5-6 ಲಕ್ಷ ರೂಪಾಯಿ ಸೇವಿಂಗ್ಸ್ ಆಗಿತ್ತು. ಅದರಲ್ಲಿ ಸೇವಿಂಗ್ಸ್ ಆದದ್ದನ್ನು ಬೇರೆ ಆರ್ಡಿನರಿ ಫ್ಲೋರ್ ಮಾಡೋ ಬದಲಿ ಗ್ರ್ಯಾನೈಟ್ ಫ್ಲೋರ್ ಮಾಡಿ ಇವತ್ತು ಹಣವನ್ನು ಇಲ್ಲಿ ನಮ್ಮ ಅಧಿಕಾರಿಗಳು ವಿನಿಯೋಗಿಸಿರ್ತಕ್ಕಂಥದ್ದು ಮತ್ತು ಒಳ್ಳೆಯ ಕಟ್ಟಡವನ್ನು ಇವತ್ತು ನಾವು ಕಟ್ಟಿ ಸಾರ್ವಜನಿಕರಿಗೆ ಅರ್ಪಣೆ ಮಾಡತಕ್ಕಂಥ ಕೆಲಸವನ್ನು ಸರ್ಕಾರದಿಂದ ಮಾಡಿದ್ದೇವೆ. ಜೊತೆಗೆ ಈ ಭಾಗದ ಅನೇಕ ಮುಖಂಡರ ಮತ್ತು ಹಿರಿಯರ ಬೇಡಿಕೆ ಏನೋ ಇಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಮುಂದಿನ ದಿನಮಾನದಲ್ಲಿ ಮಾಡಬೇಕಾಗಿದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದಕ್ಕಾಗಿ ಇಲ್ಲಿ ನಾವು ಸುಮಾರು ಇನ್ನೂ 30-40 ಲಕ್ಷದಷ್ಟು ಹಣವನ್ನು ಕಂಪೌಂಡ್ ವಾಲು ಮತ್ತು ಶೌಚಾಲಯ ಆಮೇಲೆ ಬಿಸಿಯೂಟದ ಕೋಣೆ ಇವೆಲ್ಲವನ್ನು ಮಾಡುವುದರ ಜೊತೆಗೆ ಈ ಶಾಲೆಯನ್ನು ಮತ್ತು ಇಲ್ಲಿ ಹಳೆಯ ಕಟ್ಟಡಗಳು 3-4 ಕಟ್ಟಡಗಳು ನಿರೂಪವಾಗಿ ನಿಂತಿವೆ. ಅವು ಭಾಳ ಸುಮಾರು 40 ವರ್ಷದ ಹಿಂದೆ, ಯಾಕೆಂದರೆ ಇವತ್ತು ಯಾವುದಾದ್ರೂ ಕಟ್ಟಡ ತೆರವು ಮಾಡಿದಾಗ ಕೆಲವು ಸಾರ್ವಜನಿಕರು ಅದಕ್ಕೆ ಅದನ್ನು ಅಬ್ಜೆಕ್ಷನ್ ಮಾಡ್ತಾರೆ ಮತ್ತು ಮಾಧ್ಯಮದಲ್ಲಿ ಕೂಡ ಬರ್ತಕ್ಕಂಥದ್ದಾಗುತ್ತೆ. ತಾವೇ ನೋಡಿ ಇಲ್ಲಿ ಕಟ್ಟಡಗಳಲ್ಲಿ ಈ ರೀತಿ ಕಟ್ಟಡಗಳಿರೋದ್ರಿಂದ ಇವತ್ತು ಅವು ಎಷ್ಟು ವರ್ಷದಿಂದಾಗ್ಯವೋ ಏನಾಗ್ಯವೋ ಅನ್ನೋದಕ್ಕಿಂತಲೂ ಅಲ್ಲಿ ಮಕ್ಕಳು ಅಡ್ಡಾಡಿದರೆ ಜೀವಕ್ಕೆ ಅಪಾಯ ಇರತಕ್ಕಂಥ ಒಂದು ಸಂದರ್ಭ ಇದೆ. ಅದಕ್ಕಾಗಿ ನಮ್ಮ ಅಧಿಕಾರಿಗಳಿಗೆ ನಾವು ಸೂಚನೆ ಕೊಡ್ತೇವೆ, ಇಲ್ಲಿ ನಿರುಪಯೋಗಿ ಆಗಿರ್ತಕ್ಕಂಥ ಕಟ್ಟಡಗಳನ್ನು ನಮ್ಮ ಇಲ್ಲಿರ್ತಕ್ಕಂಥ ಮುಖ್ಯ ಗುರುಗಳ ಒಂದು ಮಾಹಿತಿಯನ್ನು ಪಡೆದು ಅವರ ಸಮಕ್ಷಮದಲ್ಲಿ ಅವನ್ನ ತೆರವುಗೊಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿರ್ತದೆ. ಯಾಕಂದರೆ ಅದು ಎಷ್ಟು ವರ್ಷ ಆಗೈತೆ ಅನ್ನೋದಕ್ಕಿಂತಲೂ ಅದು ಅಲ್ಲಿರ್ತಕ್ಕಂಥ ಸಂದರ್ಭ ಯಾವ ರೀತಿ ಇದೆ ಅನ್ನೋದು ನೋಡಿ ನಾವು ಕಾರ್ಯಕ್ರಮವನ್ನು ಮಾಡಬೇಕಾಗುತ್ತೆ ಅನ್ನೋದು ತಮ್ಮ. ಕೊರೋನಾ ಫ್ರಂಟ್ ವಾರಿಯರ್ಸ್ ಹೋರಾಟ ಮಾಡುತ್ತಿರುವಂತಹ ಸಿಬ್ಬಂದಿಗಳಿಗೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಅಹಿರ ಸಂಘ ಗ್ರಾಮದಲ್ಲಿ ಸನ್ಮಾನ ಸಮಾರಂಭ ಇಂದು ನೆರವೇರಿದೆ. ಈ ಸಂದರ್ಭದಲ್ಲಿ ತಾಲೂಕು JDS ಅಧ್ಯಕ್ಷ ಬಿ ಡಿ ಪಾಟೀಲ್ ಮಾತನಾಡಿ, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಗ್ರಾಮ ಪಂಚಾಯತ್ ಸಿಬ್ಬಂದಿ ಮತ್ತು ಆರೋಗ್ಯದ ಹಂಗನ್ನು ತೆರೆದು ಜನರಿಗೆ ಆರೋಗ್ಯದ ಜಾಗೃತಿ ಮೂಡಿಸುವ ಜವಾಬ್ದಾರಿಯುತ ಕಾರ್ಯ ಮಾಡುತ್ತಿರುವಂಥದ್ದು ಅವರ ಕಾರ್ಯ ಶ್ಲಾಘನೀಯ ಎಂದು ತಿಳಿಸಿದರು. ಇನ್ನು ಕೊರೋನಾ ರೋಗಕ್ಕೆ ಸವಾಲು ಎಸೆದು ಜನರ ಜೀವ ರಕ್ಷಣೆ ಮಾಡುತ್ತಿರುವಂತಹ ಸಿಬ್ಬಂದಿ ವರ್ಗಕ್ಕೆ ಸನ್ಮಾನವನ್ನು ನೆರವೇರಿಸಿದ ಸಂದರ್ಭದಲ್ಲಿ ಬಟ್ಟೆಗಳನ್ನು ವಿತರಣೆ ಮಾಡಿದರು. ಆಶಾ ಕಾರ್ಯಕರ್ತರು ಕಷ್ಟದ ಸಂಕೋಲೆಯಲ್ಲಿಯೇ ಬದುಕು ನಡೆಸ್ತಾ ಇರುವಂಥದ್ದು, ಬರುವ ಒಂದು ಅಲ್ಪ ಗೌರವಧನದಿಂದಲೇ ಬದುಕು ಕಟ್ಟಿಕೊಂಡು ಸಾಮಾಜಿಕವಾಗಿ ಉತ್ತಮ ಸೇವೆ ನೀಡ್ತಾ ಇದ್ದಾರೆ. ಸಾಮಾಜಿಕ ಆರೋಗ್ಯ ಕ್ಷೇತ್ರದಲ್ಲಿ ತಮ್ಮ ಕರ್ತವ್ಯ ಪ್ರಜ್ಞೆ ಬೆರೆಯುವಂತಹ ಮೂಲಕ ಅನುಪಮ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ತಿಳಿಸಿರುವಂಥದ್ದು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ನಮ್ಮೂರಿನ ನಿಜವಾದ ಸೈನಿಕರಾಗಿದ್ದಾರೆ. ಆಶಾ ಕಾರ್ಯಕರ್ತೆಯರಿಗೂ ಸಹಕಾರ ನೀಡುವ ಜವಾಬ್ದಾರಿ ನಮ್ಮೆಲ್ಲರ ಆಗಿದೆ. ಈ ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯ ಮಲ್ಲಿಕಾರ್ಜುನ್ ಶಿವಾಚಾರ್ಯರು, ರೇವಣಸಿದ್ಧ ಶಾಸ್ತ್ರಿಗಳು, ಸಿದ್ದುಡಂಗ, ಈರಣ್ಣ ಆಶಾಪುರ್, ಒಂದು ಶ್ಯಾಮ ಪೂಜಾರಿ, ಯಶವಮ್ಮಯ್ಯ ಕಾಡೆಗೋಳ, ಮುಜೀಬ್ ಶಾಮಣ್ಣನವರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ. ಶಂಕರ್ ಜಮದಾರ, ಕನ್ನಡ ಟಿವಿ, ಇಂಡಿ ತಾಲೂಕು.
ಅರ್ಥವನ್ನು ಸ್ಪರ್ಶಿಸಿ ಪಂಚಾಯತಿ ಕಂಪ್ಯೂಟರ್ ಆಪರೇಟರ್ ಶ್ರೀ ಈರಣ್ಣ ಎಸ್ ಕೆ ಮನೆ ಮನೆಗೆ ಹೋಗಿ ಭೇಟಿ ನೀಡಿ ಅವರಲ್ಲಿ ತಿಳುವಳಿಕೆ ನೀಡಿದ್ದಾರೆ. ಮೊದಲನೇದಾಗಿ ಅಂಗನವಾಡಿಯ ಪತ್ರಿಕೆಗಳಲ್ಲಿ ಟಿವಿಗಳಲ್ಲಿ ನೋಡ್ತಾ ಇರ್ತೀವಿ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರು ವೈದ್ಯಕೀಯ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಬಹಳ ಕಷ್ಟಪಟ್ಟು ತಮ್ಮ ಜೀವನ ಒತ್ತೆಯ ಕೆಲಸ ಮಾಡ್ತಿರ್ತಾರೆ. ಅವರಿಗೆ ನಾವು ಎಲ್ಲ ಸಹಕಾರ ನೀಡಬೇಕು. ಆ ರೋಗವನ್ನು ನಮ್ಮ ಈ ಮಾನವ ಕುಲಕ್ಕೆ ಒಂದು ಕಳಂಕ ಅಂದ್ಕೊಂಡಿದೆ. ಅದನ್ನು ಹೋಗಲಾಡಿಸೋದಕ್ಕೆ ನಾವೆಲ್ಲ ವೈಜ್ಞಾನಿಕ ರೀತಿಯಲ್ಲಿ ಪ್ರಯತ್ನ ಮಾಡಬೇಕಾಗತ್ತೆ. ಆ ಒಂದು ನಿಮಿತ್ತ ಈ ಶುಭ ಒಂದು ಈ ಕಾರ್ಯಕ್ರಮವನ್ನು ಈ ಒಂದು ಕರೋನಾ ಕಡಿಮೆಯಾಗಬಿಟ್ಟ ನನ್ನೆಲ್ಲ ಕೆಲಸಗಳನ್ನು ಮಾಡುತ್ತಾ ಏನಾಗಿದ್ರು ಅದನ್ನು ಮುಂದೂಡಬೇಕು. ಜೊತೆಗೆ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಮತ್ತು ಜನರಿಗೆ ತಿಳುವಳಿಕೆ ನೀಡಬೇಕು. ಆದರೆ ಈ ಕರೋನಾ ರೋಗಕ್ಕೆ ನಾವೆಲ್ಲ ಭಯ ಪಡಬೇಕಾಗಿರ್ತಕ್ಕಂಥದ್ದಿಲ್ಲ. ಆದರೆ ಅದರಿಂದ ನಾವು ಎಚ್ಚರವಾಗಿರಬೇಕು. ನಾವು ಎಚ್ಚರವಾಗಿದ್ದಾಗ ಮಾತ್ರ ಅದು ನಮ್ಮಿಂದ ದೂರ ಆಗ್ತದೆ. ಊರಾಗಿರೋ ಪ್ರತಿಯೊಬ್ಬ ವ್ಯಕ್ತಿನೂ ನಮಗೆ ಸಹಾಯ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ನಾವು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ತನಕರು ನಾಲ್ಕು ತಿಂಗಳ ತನಕ ಸತತವಾಗಿ ಶ್ರಮ ಪಟ್ಟಿದ್ದೀವಿ ಅಂತ ನಮ್ದಷ್ಟೇ ಇದ್ರ ಪಾಲಿಲ್ಲ, ಎಲ್ಲರದ್ದು ಪಾಲೈತಿ. ಅದನ್ನ ನೀವು ನೋಡಿ ಇಲ್ಲಿ ನಮ್ಮ ಕರೆದು ಸನ್ಮಾನ ಮಾಡಿದ್ದಕ್ಕ ಇನ್ನೊಂದ್ಸರಿ ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೇನೆ. ನಾವಿವತ್ತ ಸ್ಪೆಷಲ್ ಅಂದ್ರೆ ದೂರ ಇವತ್ತ ಸಮಾಜಕ್ಕೆ ಅಂತರ ಕೈಕೊಳ್ಳಬೇಕಾಗ ಅಂತ ಒಂದು ಅಂತರವನ್ನ ಕಾಪಾಡಿಕೊಳ್ಳುವಲ್ಲಿ ಇವತ್ತ ಅರಿಸನ್ ಗ್ರಾಮದ ಜನರು ಇವತ್ತ ಬಹಳ ಕೀರ್ತಿ ಪಾತ್ರ ಆಗಿದ್ದಾರೆ. ಇವತ್ತ ಆ ಒಂದು ಜಾಗೃತಿ ಮೂಡಿಸಲಿಕ್ಕೆ ನನ್ನ ತಾಯಂದಿರು ಪಂಚಾಯತಿ ಸಿಬ್ಬಂದಿಗಳು ಇವತ್ತ ಕಾರಣೀಭೂತರಾಗಿದ್ದಾರೆ. ಅಂತ ಒಂದು ಮಹಾಮಾರಿ ಕೊರೋನಾ ಬಹುತೇಕವಾಗಿ ನೋಡಿರ್ಬೋದು ಎಷ್ಟೋ ಜನರ ಜೀವನ ಜೊತೆ ಇವತ್ತ ಆಟ ಆಡ್ತಕ್ಕಂಥದ್ದು. ಇವತ್ತ ನಮ್ಮ ಇಂಡಿ ಒಳಗೆ ಬಹುತೇಕ ಬಂದಿತ್ತಲ್ಲ ಇವತ್ತ ಆಗಲೇ ಚೆನ್ನಾಗಿ ನಮ್ಮ ಅನಂತ್ ಸರ್ ಅಂದರು ಇಲ್ಲಿ ಇಂಡಿ ಒಳಗೆ ಒಂದು ಎರಡು ಪಾಸಿಟಿವ್ ಬಂದು ಈಗಾಗಲೇ ಅಲ್ಲಿ ದಾಖಲೆಗೆ ಅಡ್ಮಿಟ್ ಮಾಡಿ ತಗೊಂಡ್ರು. ಇವತ್ತ ಮೊನ್ನೆ ಕೂಡ ಒಂದು ಬಂದಿತ್ತು ಮತ್ತು ಇವತ್ತು ಹೆಚ್ಚಾಗಿ ಇವತ್ತು ಇಂಡಿ ಕೂಡ ಬರಲಾರ್ದಂಥ ರೋಗ ಕೂಡ ಬಂದು ನಮ್ಮ ಜನರ ಜೊತೆ ಆಟ ಆಡ್ತದೆ. ಅದನ್ನು ಆ ಮಹಾಮಾರಿ ಕೊರೋನಾದಿಂದ ನಾವು ಮುಕ್ತರಾಗಬೇಕಾಗಿತ್ತು ಅಂದ್ರೆ ಇವತ್ತು ನಾವು ಸಮಾಜಿಕ ಅಂತರ. ಕೃಷಿ ಕಾಯಕ ಅಂದರೆ ಅದು ಒಂದು ದೇಶ ಸೇವೆ. ನಮ್ಮ ಹಿರಿಯರ ಪ್ರಕಾರ ಕೃಷಿ ಭೂಮಿಯನ್ನು ಹಡಿಲು ಬಿಡುವುದು ಮಹಾಪಾಪವಿದ್ದಂತೆ. ಕೃಷಿ ಭೂಮಿಯನ್ನು ಎಂದಿಗೂ ಬರಡು ಬಿಡಬಾರದು ಎಂದು ಶಾಸಕ ಕೆ ರಘುಪತಿ ಭಟ್ ತಿಳಿಸಿರುವಂಥದ್ದು. ಉಡುಪಿ ನಿಟ್ಟೂರು ಪ್ರೌಢಶಾಲಾ ಸುವರ್ಣ ಪರ್ವದ ಸಲುವಾಗಿ ದಿನಾಂಕ 22/6/2020 ಆಯೋಜಿಸಲಾದಂತಹ ಹಳಿಲು ಗದ್ದೆ ಕೃಷಿ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿರುವಂಥದ್ದು, ದೇಶದ ಆರ್ಥಿಕತೆಯಲ್ಲಿ ಕೃಷಿಯು ಪ್ರಧಾನವಾಗಿದೆ. ಇಂದಿನ ಯುವ ಜನತೆಗೆ ಕೃಷಿ ಕಾಯಕದ ಬಗ್ಗೆ ತಿಳಿಸಿಕೊಡಬೇಕಾದಂತಹ ಅವಶ್ಯಕತೆ ನಮ್ಮೆಲ್ಲರ ಮೇಲಿದೆ ಎಂದು ಅವರು ತಿಳಿಸಿರುವಂಥದ್ದು. ಆ ಬಳಿಕ ಸಾಂಕೇತಿಕವಾಗಿ ಒಂದು ನೇಜಿಯನ್ನು ನೀಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾದ ಜಿ ಜಗದೀಶ್, ಸ್ಥಳೀಯ ನಗರಸಭಾ ಸದಸ್ಯರುಗಳಾದಂತಹ ಸಂತೋಷ ಜತ್ತನ್, ಬಾಲಕೃಷ್ಣ ಶೆಟ್ಟಿ ಮತ್ತು ನಿಟ್ಟೂರು ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಾದಂತಹ ಮುರಳಿ ಖಡೇಕರ್, ಸುವರ್ಣ ಪರ್ವದ ಅಧ್ಯಕ್ಷರಾದಂತಹ ಯೋಗೀಶ್ ಚಂದ್ರಧರ್, ಕೋಶಾಧಿಕಾರಿಗಳಾದಂತಹ ಪ್ರದೀಪ್ ಜೋಗಿ, ನಿಟ್ಟೂರು ಪ್ರೌಢಶಾಲಾ ಉಪಾಧ್ಯಕ್ಷರಾದಂತಹ ಎಸ್ ವಿ ಭಟ್, ಕಾರ್ಯದರ್ಶಿಗಳಾದಂತಹ ಭಾಸ್ಕರ್ ಡಿ, ಸುವರ್ಣ ನಿಟ್ಟೂರು ಹಡಿಲುಗಡ್ಡೆ ನಿರ್ವಹಣಾ ಸಮಿತಿಯ ಮುಖ್ಯಸ್ಥರಾದಂತಹ ರಂಜನ್ ಮತ್ತು ಇತರ ಪ್ರಮುಖ ಸ್ಥಳೀಯರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ. ಇನ್ನು ಮನುಜ ಕುಲ ಕಂಡು ಕೆಳರಿಯದ ಈ ರೋಗದ ಕ್ರೂರತೆ ಏನೆಲ್ಲ ಇರುತ್ತೆ ಗೊತ್ತಾ? ಇಲ್ಲಿ ನೋಡಿ, ಕೊರೋನಾ ಸೋಂಕಿತರ ವ್ಯಕ್ತಿ ಸತ್ತಾಗ ಅವರ ಮನೆಯವರ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ನೀವು ನೋಡಿ. ಮೃತರ ಅಂತ್ಯ ಸಂಸ್ಕಾರಕ್ಕೂ ಮುಖ ನೋಡುವುದಕ್ಕೂ ಮುಟ್ಟುವುದಕ್ಕೂ ಅವಕಾಶವನ್ನು ಕೊಡಲ್ಲ. ದಯವಿಟ್ಟು ಎಚ್ಚರಿಕೆಯಿಂದಿರಿ. ಯಾವುದೇ ಕಾರಣಕ್ಕೂ ಕೊಬ್ಬಿನ ಮಾತುಗಳು, ದುರಹಂಕಾರದ ಮಾತುಗಳು ಬೇಡ. ಕೊರೋನಾವನ್ನು ನಿರ್ಲಕ್ಷಿಸಬೇಡಿ. ದಯವಿಟ್ಟು ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಕಡ್ಡಾಯವಾಗಿ ಬಳಸಿ ಮತ್ತು ಸಾಮಾಜಿಕ ಅಂತರವನ್ನು ಪಾಲಿಸಿ ಎಂದು ಈ ಒಂದು ದೃಶ್ಯವನ್ನು ನೋಡುವುದರ ಮೂಲಕ ನಮ್ಮ ನಿಮ್ಮೆಲ್ಲರಿಗೂ ತಿಳಿಯುತ್ತದೆ. ಅಂತಹ ಒಂದು ಸಾಮಾಜಿಕ ಅಂತರವನ್ನು ಮತ್ತು ಮಾಸ್ಕ್ ಧರಿಸುವಂತಹ ಕಾಯಕ ನೀವು ಮಾಡಿ ಎನ್ನುವುದೇ ಕನ್ನಡ ಟಿವಿಯ ಆಶಯವಾಗಿರುವಂಥದ್ದು. ಹಾ
ಪಾವಗಡ ತಾಲೂಕು ವಿಶ್ವವಿಖ್ಯಾತಿ ದೇವಾಲಯಗಳು ನಾಡು ದಕ್ಷಿಣ ಭಾರತದ ಎರಡನೇ ಹಂಪಿ ಎಂದು ಕರೆಯಲ್ಪಡುತ್ತದೆ ಹಾಗೂ 72 ಪಾಳೆಪಟ್ಟುಗಳಲ್ಲಿ ಒಂದಾದಂತಹ ನಿಡಗಲ್ಲು ಗ್ರಾಮದಲ್ಲಿ ಶ್ರೀ ರಾಮಕೃಷ್ಣ ಸೇವಾಶ್ರಮ ಇನ್ಫೋಸಿಸ್ ಫೌಂಡೇಶನ್ ವತಿಯಿಂದ ಮಹರ್ಷಿ ವಾಲ್ಮೀಕಿ ಆಶ್ರಮ ನಿಡಗಲ್ಲು ಸಂಸ್ಥಾನದ ಸಹಕಾರದಿಂದ ಬಡವರಿಗೆ ಉಚಿತ ಮಾಸ್ಕ್ ಹಾಗೂ ಆಹಾರ ಕಿಟ್ಗಳನ್ನು ವಿತರಿಸಲಾಯಿತು ಸಸಿ ನೆಡುವ ಕಾರ್ಯಕ್ರಮ ಸಹ ಈ ಒಂದು ಸಂದರ್ಭದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಶ್ರೀರಾಮಕೃಷ್ಣ ಸೇವಾಶ್ರಮ ಜಪಾನಂದ ಸ್ವಾಮೀಜಿ ಅವರು ಮಾತನಾಡುತ್ತಾ ಮನುಷ್ಯ ಹುಟ್ಟಿದಾಗಲೂ ಬರೀ ಕೈಯಲ್ಲಿ ಹೋಗುವಾಗಲೂ ಬರೀ ಕೈಯಲ್ಲಿ ಅಂದ ಮಾತ್ರಕ್ಕೆ ನಾವು ಬರೀ ನಮ್ಮ ಜೀವನದ ಸ್ವಾರ್ಥದ ಬಗ್ಗೆ ಯೋಚಿಸಬಾರದು ಅದಕ್ಕೆ ಒಂದು ನಿದರ್ಶನೆಯಾಗಿ ಇಡೀ ಪ್ರಪಂಚವನ್ನೇ ಗೆಲ್ಲುವಂತಹ ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದ ಅಲೆಕ್ಸಾಂಡರ್ ಅವರು ತನ್ನ ಜೀವನದ ಕೊನೆಯ ಸಮಯದಲ್ಲಿ ತನ್ನ ಮೂರು ಬೇಡಿಕೆಯ ಬಗ್ಗೆ ಈ ಒಂದು ಸಂದರ್ಭದಲ್ಲಿ ಸ್ವಾಮೀಜಿಯವರು ವಿವರಿಸಿದರು ಇನ್ನು ಶ್ರೀ ವಾಲ್ಮೀಕಿ ಆಶ್ರಮದ ಶ್ರೀ ವಾಲ್ಮೀಕಿ ಸಂಜಯ್ ಕುಮಾರ್ ಸ್ವಾಮೀಜಿಯವರು ಕೂಡ ಈ ಸಂದರ್ಭದಲ್ಲಿ ಹಿತನುಡಿಗಳನ್ನು ನುಡಿದರು ಈ ಸಂದರ್ಭದಲ್ಲಿ ಸರ್ಕಾರಿ ವಕೀಲರಾದಂತಹ ಮಂಜುನಾಥ್ ಹಿರಿಯ ವಕೀಲರಾದಂತಹ ಯಜ್ಞನಾರಾಯಣ್ ತಿರುಪತಿ ಕನ್ನಡ ಭವನ ಅಧ್ಯಕ್ಷರಾದಂತಹ ಶ್ರೀನಿವಾಸ್ ಸಹಾಯಕ ನಿರ್ದೇಶಕರು ಅಕ್ಷರ ದಾಸೋಹ ಅಧಿಕಾರಿ ಹನುಮಂತರಾಯಪ್ಪ ವಾಸ್ತುತಜ್ಞ ಸದಾನಂದಪ್ಪ ವಾಲ್ಮೀಕಿ ಜಾಗೃತಿ ವೇದಿಕೆ ಅಧ್ಯಕ್ಷರಾದ ಪಾಳೆಗಾರ ಲೋಕೇಶ್ ಪ್ರಧಾನ ಕಾರ್ಯದರ್ಶಿ ಚಿತ್ತಗಾನಹಳ್ಳಿ ಚಂದ್ರಶೇಖರ್ ರಾಜ್ ನಿಡಗಲ್ಲು ಹೋಬಳಿ ಅಧ್ಯಕ್ಷರಾದಂತಹ ಓಂಕಾರ್ ಕಸಬ ಹೋಳಿಯ ಅಧ್ಯಕ್ಷರು ಕನ್ನಮೇಡಿ ಸುರೇಶ್ ಬೇಕರಿ ನಾಗರಾಜ್ ಬಲರಾಮು ಅನಂತಯ್ಯ ಆಶ್ರಮದ ಸಿಬ್ಬಂದಿ ಪ್ರಕಾಶ್ ಅನಿಲ್ ಕುಮಾರ್ ಗಡಿನಾಡು ಕಿಚ್ಚ ಸುದೀಪ್ ಸೇನೆಯ ಗೌರವ ಅಧ್ಯಕ್ಷರಾದಂತಹ ಬೆಳ್ಳಿ ಭಟ್ಲು ಸತೀಶ್ ಸ್ಥಳೀಯ ಮುಖಂಡರಾದಂತಹ ಮಹಾರಾಜ ಪಾಲಯ್ಯ ಸಾದಿಕ್ ಮಲ್ಲಣ್ಣ ಗೋವಿಂದಪ್ಪ ಪಾಲ್ಗುಣ್ಣ ಇತರರು ಈ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹದ್ದು ಕನ್ನಮಡಿ ಸುರೇಶ್ ಕನ್ನಡ ಟಿವಿ ಪಾವಗಡ ಬೆಸ್ಟ್ ಡಾಕ್ಟರ್ಸ್ ನನ್ನ ಹೆಣನ ಹೊರಬೇಕಂತ ಮೊದಲನೇದು ಎರಡನೇದು ನನ್ನ ಹೆಣ ಎಲ್ಲಿ ಹೋಗುತ್ತೋ ಅಲ್ಲಿ ನಾನು ಸಂಪಾದಿಸಿದ ಮುತ್ತು ವಜ್ರ ವೈಢೂರ್ಯ ರಂಗಗಳನ್ನ ಚಿನ್ನಗಳನ್ನ ಸುರಿಬೇಕು ಅದ್ರ ಮೇಲೆ ನನ್ನ ಹೆಣ ಹೋಗ್ಬೇಕು ಮೂರನೇದು ನನ್ನ ಕೈ ನನ್ನ ಬಾಕ್ಸ್ ಇಂದ ಹೊರಗಡೆ ಹೀಗಿರ್ಬೇಕು ಅಂತ ಹೀಗೆ ಮೂರು ಅವ್ರಿಗೆ ಏನ್ ಅರ್ಥ ಯಾಕೆ ಹೀಗೆ ಹೇಳ್ತಿದ್ರಂದ್ರೆ ಮೊದಲದ ಹೇಳ್ತಾನೆ ಯಾವ ಡಾಕ್ಟರ್ ನನ್ನನ್ನು ಬದುಕಿಸಕ್ಕಾಗಲಿಲ್ಲ ಇಡೀ ವಿಶ್ವದಲ್ಲಿರೋ ಬೆಸ್ಟ್ ಡಾಕ್ಟರ್ಸ್ ಬದುಕಿಸಕ್ಕಾಗಲಿಲ್ಲ ಯಾಕಂದ್ರೆ ಅವನು ಬರೆದು ಬಿಟ್ಟಿದ್ದ ಇವ್ರು ಬರ್ಬೇಕೀಗ ಆದ್ರೆ ನಾನು ಫೇಲ್ ಆಗಲಿ ನನ್ನ ಕಣ್ಣು ಏನೂ ಇಲ್ಲ ವಜ್ರ ವೈಢೂರ್ಯ ಕೋಟಿ ಕೋಟಿ ಆಮೇಲೆ ಇಡೀ ವಿಶ್ವದ ಎದ್ದ ನಾಯಕ ನಾನಾಗಿದ್ದರೂ ಸಹ ಇಲ್ಲಿ ಸೋತೆ ನನ್ನ ಕೈಲಿ ಏನಿಲ್ಲ ಅಂತ ಅರ್ಥವಾಯಿತು
ಎರಡನೇ ಜನರಲ್ಲಿ ಏನ್ ಹೇಳಿದ್ರು ಅಂದ್ರೆ ಅದೇ ಮಣ್ಣಲ್ಲಿ ಸಮಾನ ಆಗು ಎಷ್ಟು ವಜ್ರ ವೈಡೂರ್ಯ ಇದ್ರು ಎಷ್ಟು ಇದ್ರು ನೀವು ನೋಡಿರ್ಬೋದು ಇಟಲಿನಲ್ಲಿ ರಸ್ತೆಯಲ್ಲಿ ಮನೇಲಿ ಇದ್ದಿದ್ದ ನೋಟಿನ ತಂದು ಬಿಸಾಕ್ತಾ ಇದ್ರು ರಸ್ತೆಗೆ ಜನ ಯಾಕಂದ್ರೆ ಅವ್ರಿಗೆ ಅಷ್ಟು ದುಃಖ ಆಗೋಯ್ತು ಎಲ್ಲರೂ ಸತ್ತೋಗ್ತಿದ್ದಾರೆ ಈ ಕೊರೋನಾದಿಂದ ನಾನು ಇಷ್ಟು ದುಡ್ಡು ಇಟ್ಕೊಂಡು ಏನು ಮನೆಯಲ್ಲಿರೋ ದುಡ್ಡನ್ನೆಲ್ಲ ಮೋರಿಗೆ ಬಿಸಾಕ್ತಾ ಇದ್ರು ಆದ್ರಿಂದ ಹಣ ಯಾವ್ದು ಮುಖ್ಯ ಇಲ್ಲ ಈ ಹೆಣ ಹೋಗುವಾಗ ಹಣ ಬಿಸಾಕಿ ಅದ್ರ ಮೇಲೆ ಹೆಣ ಹೋಗ್ಲಿ ಅದರಿಂದ ಗೊತ್ತಾಗುತ್ತೆ ಈ ಜಗತ್ತಿನಲ್ಲಿ ವೈರಾಗ್ಯಮೇವ ಭಯ ಬೇರೆ ಯಾವ್ದಿಲ್ಲ ವೈರಾಗ್ಯವೇ ಅಭಯ ಅಂತ ಆಮೇಲೆ ಕೊನೆಗೆ ಹೇಳ್ತಾನೆ ಈ ಮೂರನ್ನ ನೀವು ನಡೆಸ್ಕೊಡಿ ಅದಕ್ಕೆ ನಾನು ಈ ಕೈನ ಮೂರು ಗುರುತು ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ ಇನ್ನು ಕಾಂಗ್ರೆಸ್ ಪಕ್ಷದ ಹೊಸದುರ್ಗ ಮಾಜಿ ಶಾಸಕರಾದಂತಹ ಶ್ರೀ ಬಿ ಜಿ ಗೋವಿಂದಪ್ಪನವರ ಲಾಕ್ಡೌನ್ ಸಮಯದಲ್ಲಿ ಜಿಲ್ಲಾಡಳಿತ ನಿಗದಿಪಡಿಸಿದಂತಹ ಮಾರ್ಗಸೂಚಿಗಳಂತೆ COVID-19 ನಿಯಮಗಳನ್ನು ಪಾಲಿಸುತ್ತಾ ಅವರ ಮಗನ ಮದುವೆಯನ್ನು ನೆರವೇರಿಸಿದ್ದಾರೆ. ಸದರಿ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದಂತಹ ಮಾಜಿ ಸಂಸದರು ಶ್ರೀ ಬಿ ಎನ್ ಚಂದ್ರಪ್ಪ ಮತ್ತು ಶಾಸಕರು ಸಿ ಟಿ ರಘುಮೂರ್ತಿ ಮತ್ತು ಶ್ರೀ ಬಿ ಜಿ ಗೋವಿಂದಪ್ಪ ಅವರುಗಳ ವಿರುದ್ಧ ಜಿಲ್ಲಾಡಳಿತ ಪ್ರಕರಣವನ್ನು ದಾಖಲಿಸುತ್ತಿರುವುದನ್ನು ಖಂಡಿಸಿರುವಂತಹದ್ದು. ಇನ್ನು ಲಾಕ್ಡೌನ್ ಸಂದರ್ಭದಲ್ಲಿ ಬಿಜೆಪಿಗೆ ಚಿತ್ರದುರ್ಗ ಜಿಲ್ಲಾ ಸಂಸದರು, ಆರೋಗ್ಯ ಸಚಿವರು ಮತ್ತು ಇತರ ಬಿಜೆಪಿ ಶಾಸಕರು, ಬೆಂಬಲಿಗರು ನಿಯಮಗಳನ್ನು ಉಲ್ಲಂಘಿಸಿ ಚಳ್ಳಕೆರೆ ತಾಲೂಕು ಪರಶುರಾಂಪುರದಲ್ಲಿ ಆ ಒಂದು ವೇದಾವತಿ ನದಿಗೆ ಬಾಗಿನ ಅರ್ಪಿಸುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಆದರೆ ಜಿಲ್ಲಾಡಳಿತ ಯಾವುದೇ ಕ್ರಮಗಳನ್ನು ಅವರ ವಿರುದ್ಧ ಕೈಗೊಳ್ಳದೆ ಒಂದು ನಮ್ಮ ಪಕ್ಷದ ಶಾಸಕರುಗಳ ವಿರುದ್ಧ ಮಾತ್ರ ಪ್ರಕರಣಗಳನ್ನು ದಾಖಲಿಸಿ ಈ ಒಂದು ಸಂದರ್ಭದಲ್ಲಿ ತಾರತಮ್ಯ ಎಸಗುತ್ತಿರುವುದನ್ನು ಖಂಡಿಸುತ್ತಾ ದಿನಾಂಕ 22/6/2020 ಸೋಮವಾರ ಮಧ್ಯಾಹ್ನ 1ಕ್ಕೆ ಚಿತ್ರದುರ್ಗ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಮೌನ ಪ್ರತಿಭಟನೆ ರ್ಯಾಲಿಯನ್ನು ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಚಳ್ಳಕೆರೆ ಶಾಸಕರಾದಂತಹ ರಘುಮೂರ್ತಿ, ಮಾಜಿ ಸಚಿವರಾದಂತಹ ಎಚ್ ಆಂಜನೇಯ, ಮಾಜಿ ಸಂಸದರಾದಂತಹ ಬಿ ಎನ್ ಚಂದ್ರಪ್ಪ, ಎಂ ಕೆ ತಾಶ್ಮೀರ್ ಭಾಗವಹಿಸಿದ್ದರು. ನವೀದ್ ಅಬ್ದುಲ್ಲಾ, ಕನ್ನಡ ಟಿವಿ, ಚಳ್ಳಕೆರೆ. ಕಳೆದವಾದ ನಾವು ಜಿಲ್ಲಾದ್ಯಂತ ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧತೆ ಮಾಡ್ತೇವೆ. ಎಸ್ ಇಂದು ನಡೆದಂತಹ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ರಾಜ್ಯದಲ್ಲಿ ಹೆಚ್ಚಾಗುತ್ತಿರುವಂತಹ COVID-19 ಸೋಂಕನ್ನು ನಿಯಂತ್ರಿಸುವ ಸಂಬಂಧ ಸಚಿವ ಸಂಪುಟದ ಸಹೋದ್ಯೋಗಿಗಳು ಹಾಗೂ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆಯನ್ನು ನಡೆಸಿ ಚರ್ಚಿಸಿದರು. ಮಾನ್ಯ ಉಪಮುಖ್ಯಮಂತ್ರಿ ಸಿ ಎನ್ ಅಶ್ವಥ್ ನಾರಾಯಣ್, ಕಂದಾಯ ಸಚಿವ ಆರ್ ಅಶೋಕ್, ಗೃಹ ಸಚಿವ ಬಸವರಾಜ ಬೊಮ್ಮಾಯಿ, ಮುಖ್ಯ ಕಾರ್ಯದರ್ಶಿ ಟಿ ಎಂ ವಿಜಯ ಭಾಸ್ಕರ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಜಿಲ್ಲೆಯ 22/6/2020 ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಮೈದಾನದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಕಾರ್ಮಿಕ ಇಲಾಖೆಗಳ ವತಿಯಿಂದ ಕ್ಷೌರಿಕರು, ಅಮಾಲಿಗಳು, ಆಟೋ ಚಾಲಕರು, ಕಂಬಾರರು, ಬಡಗಿಯವರು, ಅಮಡಿ ಮತ್ತು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಕಾರ್ಮಿಕರಿಗೆ ಸುಮಾರು 5,000 ಆಹಾರ ಕಿಟ್ಸ್ಗಳನ್ನು ವಿತರಿಸಲಾಯಿತು. ಮಾನ್ಯ ಜನಪ್ರಿಯ ಮಾಜಿ ಮಂತ್ರಿಗಳು ಹಾಗೂ ಹಾಲಿ ಶಾಸಕರಾದಂತಹ ಸನ್ಮಾನ್ಯ ವೆಂಕಟರಮಣಪ್ಪನವರು ಆ ಸಮಾವೇಶವನ್ನು ಕುರಿತು ಮಾತನಾಡುತ್ತಾ ಇಂದು 3,800 ಆಹಾರ ಕಿಟ್ಗಳನ್ನು ಮಾತ್ರ ವಿತರಿಸಲಾಗುವುದು, ಉಳಿದ 1,500 ಕಿಟ್ಗಳನ್ನು ನಾಳೆ YN ಹೊಸಕೋಟೆಯಲ್ಲಿ ವಿತರಿಸಲಾಗುವುದು ಎಂದು ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳು ಹಾಗೂ ತಹಸೀಲ್ದಾರರಾದಂತಹ ವರದರಾಜು ಮಾತನಾಡುತ್ತಾ ಕಾರ್ಮಿಕ ಇಲಾಖೆ ವತಿಯಿಂದ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಆಹಾರ ಕಿಟ್ಗಳನ್ನು ವಿತರಿಸಲಾಗುವುದು, ಆದರೆ ಇಲ್ಲಿ ತುಂಬ ಜನ ಬಂದಿದ್ದೀರಾ, ಇಲಾಖೆ ವತಿಯಿಂದ ಆಹಾರ ಕಿಟ್ ಪಡೆಯುವುದರ ಜೊತೆಯಲ್ಲಿ ತಾವುಗಳು ಕಡ್ಡಾಯವಾಗಿ ಮಾಸ್ಕ್ಗಳನ್ನು ಧರಿಸಬೇಕು ಹಾಗೂ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಬೇಕೆಂದು ತಿಳಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಯುವಕರ ಆಶಾ ಕಿರಣ, ಆರಾಧ್ಯ ದೈವ, ಯುವಕರ ಸ್ಫೂರ್ತಿ, ಸಹೃದಯಿ, ಬಡವರ ಬಂಧುಗಳಾದಂತಹ ನಮ್ಮ ಬಡವರ ಬಂಧುಗಳಾದಂತಹ ಮಂಗಳವಾಡ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆದಂತಹ ಎಚ್ ವಿ ವೆಂಕಟೇಶ್ ಅವರು ಹಾಗೂ ಎಚ್ ವಿ ಅಭಿಮಾನಿ ಬಳಗದ ವತಿಯಿಂದ
ಕಾರ್ಯಕ್ರಮ ನೆರವೇರಿರುವಂಥದ್ದು. ಇನ್ನು ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕರಾದಂತಹ ಸೋಮಲು ನಾಯ್ಕ್ ರವರು, ತಾಳೆಮರದ ನರಸಿಂಹಯ್ಯ, ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಪಾಪಣ್ಣ, ಪುರಸಭೆ ಸದಸ್ಯರಾದಂತಹ ರಾಜೇಶ್, ರವಿ, ವಿಜಿ ಹಾಗೂ ಕಾರ್ಮಿಕ ಇಲಾಖೆ ಸಹಾಯಕದ ಒಂದು ನಿರ್ದೇಶಕರಾದಂತಹ ಮಹಾದೇವಪ್ಪ, ಸಮಾಜ ಕಲ್ಯಾಣ ಇಲಾಖೆ ಗ್ರೇಡ್ ಒಂದರ ಸಹಾಯಕ ನಿರ್ದೇಶಕರಾದಂತಹ ಶಿವಣ್ಣ ಹಾಗೂ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಧ್ಯಕ್ಷರಾದಂತಹ ಅಂಜಿನಾಯಲು, ಉಪಾಧ್ಯಕ್ಷರಾದಂತಹ ಶಿವಮೂರ್ತಿ, ತಾಲೂಕು ಪಂಚಾಯತ್ ಸದಸ್ಯರಾದಂತಹ ಮೂಟೆ ಹನುಮಂತರಾಯಪ್ಪ, ಚಿತ್ತಗಾನಹಳ್ಳಿ ನಾಗೇಂದ್ರ, ಎಚ್ವಿ ಅಭಿಮಾನಿ ಸಂಘದ ಸದಸ್ಯರು, ಯುವತ ಕಾಂಗ್ರೆಸ್ ಯುವಕರು, ಕಾಂಗ್ರೆಸ್ ಹಿರಿಯ ಮುಖಂಡರು ಈ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತದ್ದು. ಕನ್ನಮಡಿ ಸುರೇಶ್, ಕನ್ನಡ ಟಿವಿ, ಪಾವಗಡ. ನಾರಾಯಣಮ್ಮ ರಾಮಾಂಜನಮ್ಮ, ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಯಾಕಂದ್ರೆ ಯಾವುದೇ ಒಂದು ಪುಟ್ಟ ವಿತರಣೆ ಸಮಾರಂಭ ಆಗ್ಲಿ ಏನೇ ಮಾಡಿದ್ರು ಸಹ ಸಾಮಾಜಿಕ ಅಂತ ಇರಬೇಕು, ಜೊತೆಯಲ್ಲಿ ಮತ್ತೆ ಮಾಸ್ಕ್ ಪ್ರತಿಯೊಬ್ಬರು ಧರಿಸಬೇಕು. ಆದ್ರಿಂದ ಯಾಕಂದ್ರೆ ಈಗ ಇಲಾಖೆಯಿಂದ ನಿಮ್ಗೆಲ್ಲರಿಗೂ ಸೌಲಭ್ಯ ಕೊಡ್ತಾ ಇದಾರೆ, ಬಟ್ ಅದನ್ನ ನೀವೆಲ್ಲ ಪಾಲಿಸ್ಬೇಕು. ನೀವು ಪಾಲಿಸ್ತಾ ಇದೆ ಅಂದ್ರೆ ನಮ್ಮ ಮುಂದಿನ ತಿಂಗಳು ಈ ತರ ಸಮಾರಂಭ ಮಾಡೋದಾಗ್ಲಿ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಆದ್ರಿಂದ ಸಾರ್ವಜನಿಕರು ಎಲ್ಲರೂ ಸಹ ಇದಕ್ಕೆಲ್ಲ ಸಹಕರಿಸಿ ಈ ಪ್ರತಿಯೊಬ್ಬರು ಮಾಸ್ಕ್ ಹಾಕಿ ಮತ್ತೆ ಎಲ್ಲರೂ ಸಹ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ನಮ್ಗೆ ಸುಮ್ಮನೆ ಎಲ್ಲ ಬಂದೇ ಬಂದು ಬಿಟ್ಟಿದ್ದಾರೆ, ಎಲ್ಲರಿಗೂ ಕೊಡ್ತಾರೆ ಅನ್ನುವಂತ. ಇದರಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ಬಂಧುಗಳಿಗೆ ಮಾತ್ರ, ಕಟ್ಟಡ ಕಾರ್ಮಿಕರು ಮಾಡೋದು, ಗಾರೆ ಕೆಲಸ ಮಾಡೋರು, ಬಾರ್ಬೆಂಟರ್ ಮಾಡೋರು, ಬಡಗಿ ಕೆಲಸ ಮಾಡೋರು ಇಂಥವ್ರಿಗೆ ಮಾತ್ರ ಕೊಡ್ತಕ್ಕಂಥದ್ದು. ನೀವೆಲ್ಲರೂ ಕೂಡ ನಮ್ಮ ಡಿಪಾರ್ಟ್ಮೆಂಟ್ನಿಂದ ಐಡೆಂಟಿಫಿಕೇಶನ್ ಮಾಡಿದರೆ ಅವರನ್ನ ಬಿಟ್ಟು ಬೇರೆಯವ್ರಿಗೆ ಯಾರಿಗೂ ಕೊಡೋದಿಲ್ಲ, ಅವ್ರಿಗೆ ಮಾತ್ರ ಕೊಡೋದು. ಇದಿಷ್ಟು ವೀಕ್ಷಣದ ಕನ್ನಡ ಟಿವಿಯ ಪ್ರಮುಖ ಅಗ್ರವಾರ್ತೆಗಳು. ಕನ್ನಡ ಟಿವಿಯ ಮತ್ತಷ್ಟು ವಿಶೇಷ ಮತ್ತು ವಿಭಿನ್ನ ಕಾರ್ಯಕ್ರಮಗಳಿಗಾಗಿ ನೋಡ್ತಾರೆ ಕನ್ನಡ ಟಿವಿ. ಇದು ಕರ್ನಾಟಕ ಕನ್ನಡಿ.